ಪಾಂಡವನ ಹಿಂಗ್ಯಾಂಗ್ ಬೆಳೆಸ್ಯಾರಿ ಇದನ್ನ ಗೊಂಜಾಳ ಕಬ್ಬು ಹೇಳ್ದಂಗ್ ಬೆಳೆದೈತ್ರಲ್ಲೇ. ಇದು ನೋಡ್ರಿ ಮಂಗಲಕ್ಕ, ಇದ ಒಂದ್ ಸಂಘ ಮಾಡ್ಯಾರ್ರಿ ಹೆಣ್ಮಕ್ಳ, ಅದ ಹೊಸ ಪದ್ಧತಿ ಹೇಳಿ ತರಬೇತಿ ಕೊಡ್ತೇನಂತ ಹೇಳಿ ಹೇಳಣ. ಆ ಪದ್ಧತಿ ಪ್ರಕಾರ ಹಾಕಿ ಬೆಳೆಸಿದ್ರು. ಏನೇನು ಮಾಡ್ರಿ ಪದ್ಧತಿ? ಮೊದಲ ಗೊಂಜಾಳ ಹಾಕೋಕ್ಕಿಂತ ಮೊದಲ ಬೀಜೋಪಚಾರ ಮಾಡಿದ್ರು. ನಾವ ಒಂದ್ ಭಾಗ ಆಕಳ ಗೋಮೂತ್ರ, 9 ಭಾಗ ನೀರ ಕೂಡಿಸಿ ಇವ ತೇಲಾಡುವಂತ ಬೀಜ ಇವ ನಾಟೋದಿಲ್ರಿ, ಸಟ್ ಬೀಜರು ಇವನ್ನ ತೆಗದ ಗಟ್ಟಿ ಬೀಜ ಹಾಕ್ಬೇಕ್ರಿ. 10 ನಿಮಿಷ ಆದ ನಂತರ ಬೀಜೋಪಚಾರ ಆತು, ನೆಳ್ಳಾಗ ಆರು ಹಾಕ್ಬೇಕ್ರಿ. ಇವನ್ ಈಗ ಹೆಚ್ಚಿಗೆ ಕಾಳು ಹಾಕ್ಬೇಕಾದ್ರೆ 1 ಲೀಟರ್ ಆಕಳ ಗೋಮೂತ್ರ ಹಾಕ್ಬೇಕು. ಅದ ನಂತರ 9 ಲೀಟರ್ ನೀರು ಕೂಡಿಸಿ ಬೀಜ ಹಾಕಿ 10 ನಿಮಿಷ ನೆನೆ ಇಡ್ಬೇಕ್ರಿ. ಇದ ಸಾಲಿಂದ ಸಾಲಿಗೆ 2 ಫೂಟ ಸಾಲು ಹೊಡಿಸಿದ್ರು ನಾವ. ಆನಂತರ ಇದ ಬೀಜಿಂದ ಬೀಜಿಗೆ 1.25 ಫೂಟದಂತೆ ಬೀಜ ಹಾಕಿದ್ರು. ಇದ 1.25 ಫೂಟಿಗೆ ಒಂದೊಂದು ಬೀಜ. ಸಾಲ ಬಿಟ್ಟ ನಂತರ್ರಿ ಸಾಲ ಗೊಬ್ಬರ ಹಾಕಕ್ ಹೇಳಿದ್ರಿ. ಅದಕ್ಕೆ ಸಾಲ ಗೊಬ್ಬರ ಅಂದ್ರೆ ಎಂತದ್ ಹಾಕಿರಿ? ಹೀರೇಣ ಅಲ್ರಿ, ಅದ ನಮ್ಮ ದನಗೊಳ ಕತ ಹಾಕಿದ್ರಿ. ಕತ ಹಾಕಿ ಒಂದ್ ಸೈಡ ಒಂದ್ 10 ಸಾಲ ಏರ ಮಡಿ ಮಾಡಿದ್ರಿ. ಏರ್ ಮಡಿಗೆ ಬೀಜ ನೆಡಾಕ ಹೇಳಿದ್ರಿ. 1.25 ಫೂಟಿಗೆ ಒಂದೊಂದ ಬೀಜ ನೆಟ್ಟಿದ್ರು. 15 ದಿವಸಗೊಮ್ಮೆ ಹೆಣ್ಮಕ್ಳ ಕೂಡಿ ತರಬೇತಿ ಇದನ್ನ ಮಾಹಿತ ತಗೊಂಡ್ರಿ. ಅದ ಬೆಳಿ ಹೆಂಗ್ ಬತ್ತು ಹೆಂಗಿಲ್ಲ ನೋಡತ್ತಿದ್ರಿ. ಆ ನಂತರ್ರಿ ಒಂದ್ 1 ತಿಂಗಳ ಆದ ನಂತರ ಬಿಸಿಲು ಬಾಳ ಬಡಿ ಹಾಕೈತ್ರಿ. ಇದ ಬೆಳಿ ಒಣಗತೈತಿ ಅಂತ ಹೇಳಿ ಮರ್ಚಿಂಗ ಮ್ಯಾಲ ಹೊದಿಕೆ ಮಾಡ್ಬೇಕು ಅಂತ ಸಂಘದವ್ರ ಬಂದ್ ಹೇಳಿರ್ರಿ. ಹೆಂಗ್ ಮಾಡ್ರಿ ಮರ್ಚಿಂಗ್? ಮರ್ಚಿಂಗ್ ಅಂದ್ರೆ ಈ ಗೊಬ್ಬರ ತಪ್ಪಲ, ಸಾಗವಾಣಿ ತಪ್ಪಲ, ಹಿಂಗ ಇದ ಕಸಾನು ಬರೋದಿಲ್ಲ. ಮತ್ತ ಮಳಿ ಕಮ್ಮಿ ಇರುವುದರಿಂದ ಈ ತೇವಾಂಶವು ಕಾದಿಟ್ಕೋತೈತ್ರಿ. ಇದ ಕಸ ಎಳುದಿಲ್ಲ, ಮತ್ತ ಆಳುಗಳು ಖರ್ಚು ಉಳಿತೈತ್ರಿ. ಇದ ಮೇಲೋದಿಕೆ ಮಾಡ್ಬೇಕಾದ್ರೆ ಗೊಬ್ಬರ ತಪ್ಪಲ ಹಾಕ್ಬೇಕ್ರಿ. ಅದಕ್ಕೆ ಅದ ಗೊಬ್ಬರ ತಪ್ಪಲ ಹಾಕಿತಂದ್ರ ಕಥಾನು ಆಗ್ತೈತ್ರಿ, ಹುಳುಗೆಲ್ಲ ನಡಿತೈತ್ರಿ. ಮತ್ತ ಬೇವಿನ ತಪ್ಪಲ ಮತ್ತ ನೆಲಗೇರಿ ತಪ್ಪಲ ಇದನ್ನೆಲ್ಲ ಹಾಕ್ತವ್ರಿ ನಮ್ಮ ಜಮೀನದಾಗ ಸಿಕ್ಕದ್ದು ಎಲ್ಲ. ಇದೆಲ್ಲ ಬೆಳಸಾಕ ಖರ್ಚು ಬಾಳ ಬಂದಿರ್ಬೇಕ್ರಲ್ಲ? ಇದ ಅಕ್ಕ ನಮಗ ಖರ್ಚು ಏನು ಬಾಳ ಬಂದಿಲ್ಲ. ಇದ ನಮಗ ಮಣಿದ ಕತ, ಮಣಿ ಬೀಜ, ಮತ್ತ ಇದ ಮಲ್ಚಿಂಗ್ ಮಾಡ್ರ ಇದ ಆಳ ಕಸ ತೆಗಿಯೋ ಆಳ ಖರ್ಚು ಉಳಿತು. ಕಸಾನ ಹೇಳಿಲ್ಲ ಅದ. ಆ ನಂತರ ನೀರ್ ಹಾಸುದ, ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ನೀರ್ ಹಾಸಿದ್ವು, ಅದು ನೀರು ಉಳಿತಾಯ ಆತು. ಮತ್ತ ಇದ ಪ್ಯಾಕೆಟ್ ಬೀಜ ತಂದ ಹಾಕ್ಬೇಕಾದ್ರ ಖರ್ಚ 700-800 ಪ್ಯಾಕೆಟ್ ತೋಯ್ತರು, ಅದು ಖರ್ಚು ಉಳಿತು. ಖರ್ಚು ಆಗುದಿಲ್ಲ ರೀ? ಹಾ ಚಲೋ ಇರ್ಲಿ. ಇದ ಆಳ ಖರ್ಚು ಕಸ ತೆಗಿದ ಒಂದ್ ಉಳಿತಾಯ ಆತು, ಅದು ಒಂದ್ 100-500 ರೂಪಾಯಿ ಖರ್ಚು ಬರ್ತಿತ್ತ ಆಳಗೊಳದ ಕಸ ತಗಸದ. ಮತ್ತ ಗುಳಿಗಿ ಲಾಗೋಡ ಇದನ್ನ ಸಂಪೂರ್ಣ ಹಾಕ್ಬೇಕಾರ ಅದು 1,000-2,000 ಖರ್ಚು ಬರ್ತಿತ್ತ, ಅದು ಉಳಿತು. ಇದೊಂದ 5,000-7,000 ತಕ ಖರ್ಚು ಉಳಿತಿರ್ಲಿ ಅಕ್ಕ. ಯಾಕೆ ಹಿಂಗಾಗಿದ್ರ? ಇದ ನಮ್ಮ ರೈತ ಪದ್ಧತಿಲೆ ಒಂದ್ ಸ್ವಲ್ಪ ಕಾಳ ದಟ್ಟ ಹಾಕಿದ್ರಿ ನಮ್ಮ ಹೆಣ್ಮಕ್ಳ. ದಟ್ಟ ಆಗುದ್ರ ಸಂಬಂಧ ಹಿಂಗ ಸಣ್ಣ ಆಗೈತ್ರಿ, ಅದು ಎತ್ತರ ಆಗಿಲ್ರಿ. ಅದು ಇದ ಬಲಗಡೆ ಹಿಡ್ಕೊಂಡದ್ದು 1.25 ಫೂಟಿಗೆ ಒಂದು ಕಾಳ ನೆಟ್ಟದ್ದು.
ಅಂದ್ರೆ ಸುಸ್ಥಿರ ಪದ್ಧತಿ, ಸುಸ್ಥಿರ ಪದ್ಧತಿ ಒಳಗೆ ಎಷ್ಟು ಎಷ್ಟು ಅಂತರಕ್ಕೆ ಹಾಕಿರ್ರಿ ಅದನ್ನ? ಪೋಟಿಗೊಂದು ಬೀಜ ಹಾಕಿದ್ದು. ಹಾ, ಸಾಲಿನ ಸಾಲಿಗೆ ಎಷ್ಟು ಹಾಕಿರ್ರಿ? ಎರಡು ಪೋಟಿಗೊಂದು ಸಾಲ, ಸಾಲಿನ ಸಾಲಿಗೆ ಎರಡು ಪೋಟು. ನಿಮ್ ಕೈಯಾಗ ಎಡಗಡೆಗೆ ಇರೋದು ನಮ್ಮ ರೈತ ಪದ್ಧತಿಯಲ್ಲಿ ಅರ್ಧ ಪೋಟಿಗೊಂದು ಬೀಜ ನೆಟ್ಟದ್ದು, ಇದು ಎರಡು ಪೋಟಿಗೂ ಸಾಲ ಇದ್ದು. ಇದು ಬೇರ ಹೆಚ್ಚಿಗೆ ಬಿಟ್ಟು ದಟ್ಟ ಪೋಸ್ಟ ಬೆಳೆದೈತ್ರಿ. ಸುಸ್ಥಿರ ಪದ್ಧತಿಯಲ್ಲಿ, ಪದ್ಧತಿಯಲ್ಲಿ ಹೇಳಿದ್ದು ಇದ ನಮ್ಮ ರೈತ ಪದ್ಧತಿಯಲ್ಲಿ ಮಾಡಿದ್ದು. ಬೇರು ಕಮ್ಮಿ ಬಿಟ್ಟತ್ತಿರಿ, ದಷ್ಟು ಪೋಟ ಬೆಳೆದಿಲ್ಲ. ಸವಾ ಪೋಟಿಗೆ ಒಂದು ಬೀಜ ನೆಟ್ಟದ್ದು, ಹತ್ತು ಪೋಟು, ಹಿಂಗೆ ಹತ್ತು ಪೋಟು ಕಟಾವು ಮಾಡಿ ತೂಕ ಮಾಡಿ 10 ಕಿಲೋ ಆಗೈತ್ರಿ. ಅರ್ಧ ಪೋಟಿಗೆ ಒಂದು ಬೀಜ ನೆಟ್ಟದ್ದು, ಇದು ಹಿಂಗೆ ಹತ್ತು ಪೋಟ ಕಟಾವು ಮಾಡಿ ಇದು 8 ಕಿಲೋ ಆಗೈತ್ರಿ. ಎಷ್ಟು ಫರಕ್ ಆಗೈತಿ ನಿಮ್ಮ ಪ್ರಕಾರ ಹಂಗಾರೆ ಎರಡು ಪದ್ಧತಿಗಳ ಮಧ್ಯ? 2 ಕಿಲೋ ಫರಕ್ ಆಗೈತೆ. ತೆನೆ ಯಾವ್ದ್ರಲ್ಲಿ ಚಲೋ ಬಂದೈತಿ ನಿಮ್ಮ ಪ್ರಕಾರ? ಇದು ಈ ಗುಣಮಟ್ಟ ಇಂಥದ್ದೆಲ್ಲ ಯೋಚನೆ ಮಾಡಿದ್ರ ದೂರ ದೂರ ಹಾಕಿದ್ದ ಸರಿ ಮಾ. ಇದನ್ಯಾಕ ಖಾಲಿ ಬಿಟ್ಟೇರಿ ಅಣ್ಣ? ಇದು ನೋಡ್ರಿ ಅಕ್ಕ, ಇದು ಪಾಕಿಟ್ ಬೀಜ ತಂದಿದ್ರು ನಾವು. ಮೊದಲ ಮಾಡು ಪದ್ಧತಿಲೆ ಕಾಳ ಹಾಕಿದ್ರು ರೀ. 49 ಬೀಜ ಹಾಕಿದ್ರು ರೀ. ಅವ 13 ಬೀಜ ಅಟ್ಟ ಬಂದ್ವ ರೀ. ಆ ಬಾಳ ಅಂಗಲ್ 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 ಆಗಿಬಿಟ್ಟು ನಾಶ ಆಗ್ತೈತೆ ಅಂತೇಳಿ 3 ಮೆಂತೆ ಹಾಕಿ ಒಂದು 10-15 ಸಾವಿರ ಮೆಂತೆ ಆತ್ರಿ. ನಮ್ದು ನಮ್ಮ ಹೆಣ್ಮಕ್ಳ ಸಂಘ ಮಾಡಿದ್ರಿಂದ ಮನಿಗೆ ನಮ್ಮ ತೋಟಕ್ಕೆ ಬಂದನ ಇದು ತರಬೇತಿ ಕೊಟ್ಟಾರಿ. ಬೆಳೆ ಬೆಳೆಸೋದು ಹೆಂಗ ಮತ್ತು ಖರ್ಚು ಉಳಿತಾಯ ಮಾಡೋದು ಹೆಂಗ ಅನ್ನೋದ ಎಲ್ಲ ನಮಗೆ ಹೇಳಿಕೊಟ್ಟಾರಿ. ಹೆಣ್ಮಕ್ಳದಿಂದನ ಈ ಹೊಸ ಪದ್ಧತಿ ಮಾಡಕ್ಕೆ ಸ್ಟಾರ್ಟಿಂಗ್ ಆಗೈತ್ರಿ ನಮಗೀಗ. 6-10 ಮಂದಿ ಕೂಡಿಸಿ ಇದನ್ನ ಮಾಡಿ ಹಿಂಗೆ ಮಾಡೋಣ ಅಂತ ಹೇಳಿ ಅಂದ ಮಾಡಿದ್ರಿ. ಸಂಘದವ್ರು ಕೂಡಿಸಿ ಮಾಡಿದ್ರಿ. ಎಷ್ಟು ಮಂದಿ ಇದೇರಿ? 19 ಮಂದಿ ಇದೇರಿ. ಎಷ್ಟು ದಿನಕ್ಕೊಮ್ಮೆ ಕೊಡ್ತೇರಿ? 8 ದಿನಕ್ಕೊಮ್ಮೆ ಕೊಡ್ತೇವ್ರಿ. ಇದು ಯಾವಾಗ ನಡೀತೈತ್ರಿ ಭೂಮಿ ಇದಕ್ಕೆ ಕೆಲಸ ಎಲ್ಲ ರೀ? 15 ದಿವಸಕ್ಕೊಮ್ಮೆ ನಡೀತೈತ್ರಿ ಇದೆಲ್ಲ. ನಾವು ರೊಕ್ಕ ತುಂಬುದು ಇದನ್ನ ಮಾಡೋದು 8 ದಿವಸಕ್ಕೊಮ್ಮೆ ಮಾಡ್ತೀವಿ. ಅಂತ ಇದನ್ನೆಲ್ಲ ಇದನ್ನ ಮಾಡ್ಬೇಕಾರೆ 15 ದಿವಸಕ್ಕೊಮ್ಮೆ ಮಾಡ್ತೇವ್ರಿ. ಯಾರ್ಯಾರು ಬರ್ತಾರ್ರಿ ನೋಡಾಕ? ರೈತರು ಬರ್ತಾರ್ರಿ. ರೈತರು ಬರ್ತಾರ. ಏನತ್ತಾರಿ ರೈತರು ಬಂದ? ಏನ್ ಚಲೋ ಬೆಳದೈತ್ರಿ, ನಾವು ಒಟ್ಟು ಹಿಂಗೆ ಮಾಡ್ತೇವೆ ಅಂತ ಹೇಳ್ತಾರಲ್ಲ ಬಂದು. ನಮ್ಗೆ ಅಟ್ ಖರ್ಚು ಕಡಿಮೆ ಆಗೈತ್ರಿ. ನಮ್ದಟ ಹಿಂಗೆ ಬೆಳದೈತ್ರಿ, ಬೆಳೆದ್ ನೋಡಿ ಎಲ್ಲಾರು ಬಂದ ಅಟ್ ಇದನ್ನ ಮಾಡ್ತಾರ. ಖರ್ಚು ಕಡಿಮೆ ಆಗೈತ್ರಿ, ಖರ್ಚು ಇದಾಗೈತ್ರಿ, ಮಾಡ್ಕೊಂಡ್ರಿ ಅಂದ್ರ ಅಟ ನಡಿದೈತ್ರಿ ಎಲ್ಲಾ.